ಮುಂದೆ ಚಲುವಸ್ವಾಮಿ ಅವರ ಎಲ್ಲಾ ಅಕ್ರಮಗಳನ್ನು ಬಯಲಿಗೆಳಿತೀನಿ ಅಂತ ಹೇಳಿ ಒಂದ ಕಡೆ ಮಾಜಿ ಶಾಸಕರು ಗುರಿ ಗುರಿ ಹೇಳ್ತಾರೆ ಮಾಜಿ ಶಾಸಕರು ಬಿಟ್ಬಿಡ್ರಿ ಅವನೇ ಅಕ್ರಮ ಇನ್ನೊಂದಾಗ ಅಕ್ರಮ ತರ್ತಾನೆ ಅವನು ಬಿಟ್ಬಿಡಿ ನಮ್ಮ ಮಾಜಿ ಮುಖ್ಯಮಂತ್ರಿಗಳಿದ್ದಾರಲ್ಲ ಅವರಿಗೆ ಈ ರಾಜ್ಯದ ಜನರ ಬಗ್ಗೆ ಏನಾದರೂ ಕಮಿಟ್ಮೆಂಟ್ ಇದೆ ರಾಜ್ಯದ ಜನರ ಸಮಸ್ಯೆ ಬಗ್ಗೆ ಮಾತಾಡಕ್ಕೆ ಹೇಳಿ ಗೊತ್ತಾಯ್ತಾ ಬರಿ ಅವರವರ ಬಗ್ಗೆ ಮಾತನಾಡಬೇಕು ಡಿಕೆ ಶಿವಕುಮಾರ್ ಕೇಸು ಡಿಕೆ ಶಿವಕುಮಾರ್ ಕೇಸು ಅವರ ಸರ್ಕಾರ ಇದ್ದಾಗ ಬಿಜೆಪಿ ಅವರು ಯಾವುದು ಪ್ರಕ್ರಿಯೆನ ಮಾಡದಲೇ ಕಾನೂನಿನ ವ್ಯಾಪ್ತಿನ ಬಿಟ್ಟು ಅವರು ಸಿಬಿಐ ಕೊಟ್ಟಿದ್ರು ಅದು ಸರಿಯಿಲ್ಲ ಅಂತ ವಾಪಸ್ ತಗೊಂಡಿದೆ ಸೋ ಒಬ್ಬ ಮಾಜಿ ಮುಖ್ಯಮಂತ್ರಿ ಇವತ್ತು ಸಿದ್ದರಾಮಯ್ಯ ಅವರಿಗೆ ಅವರಿಗೆ ಸೋ ಸಂವಿಧಾನದ ಮೇಲೆ ದೊಡ್ಡ ಒಂದು ಅಭಿಮಾನ ಇದೆ ಸಂವಿಧಾನ ವ್ಯಾಪ್ತಿನಲ್ಲಿ ಕೆಲಸ ಮಾಡ್ತಾರೆ ಅಂತ ಬುದ್ಧಿವಂತರು ಯಾವತ್ತೂ ದುಡುಕಿ ಮಾಡೋ ಅಂತ ತಪ್ಪೇನಿಲ್ಲ ಜೊತೆಗೆ ಚಲುವರಾಯಿ ಸ್ವಾಮಿ ನನಗೆ ನಮ್ಮ ಅಣ್ಣ ತಗೊಂಡಿರೋ ಆಸ್ತಿಯಿಂದ ನನಗೆ ಅದು ಟ್ರಾನ್ಸ್ಫರ್ ಮಾಡಿದ್ದಾರೆ ಅದು 150 ವರ್ಷದ ಇತಿಹಾಸ ಇರತಕ್ಕಂತದ್ದು ರಾಜರ ಕಾಲದಿಂದ ಅದು ಬೇರೆ ಒಬ್ಬರು ಆಂಜನೇಯ ದೇವಸ್ಥಾನ ಪೂಜೆ ಮಾಡಲಿಕ್ಕೋಸ್ಕರ ಅವನು ಕೊಟ್ಟಿರತಕ್ಕಂತ ಜಮೀನು ಅದಾದ ಮೇಲೆ ಆಕ್ಷನ್ ಆಗಿ ಬಂದು ಎಲ್ಲ ಕೈಕೋಟಲ್ಲಿ ಹೋಗಿ ಎಲ್ಲ ಆಗಿದೆ ಅದು ಅವರು ಹೇಳ್ದಂಗೆ 100 ಕೋಟಿ ಹೇಳಿದ್ನಲ್ಲ ಬರೀ 20 ಕೋಟಿ ಕೊಡಕ್ಕೆ ಹೇಳಿ 15 ಕೋಟಿ ಕೊಡಕ್ಕೆ ಹೇಳಿ ನಾಳೆ ಬೆಳಗ್ಗೆ ಕೊಟ್ಬಿಡ್ತೀನಿ ಗೊತ್ತಾಯ್ತಾ ಸುಮ್ಮನೆ ಇಲ್ಲದ ಸಲದ ಮಾತಾಡ್ತಾರೆ ಅವ್ರು ಏನು ಇಲ್ಲಿವರೆಗೆ ಯಾವತ್ತು 6 ತಿಂಗಳಿಂದ ಸುಮ್ಮನೆ ಅವರೇ ಅವ್ರ ರಾಜ್ಯದ ಜನರ ಬಗ್ಗೆ ಅವತಾರ ಮಾತಾಡಿದಾರ ಈ ರಾಜ್ಯದ ಸಮಸ್ಯೆ ಬಗ್ಗೆ ಮಾತಾಡಿದಾರ ಇವತ್ತು ಮೋದಿ ಹತ್ರ ಹೋಗಿ ಬರಗಾಲದ ಬಗ್ಗೆ ಮಾತಾಡಿದಾರ ಅಮಿತ್ ಶಾ ಹತ್ರ ಮಾತಾಡಿದಾರ ಅವ್ರು ಮಾತಾಡೋದೇನು ನನಗೆ ಪಿನ್ ಡ್ರೈವ್ ಇದೆ ನಾನು ಬಯಲಿಗೆಳಿದ್ದೀನಿ ಬಯಲಿಗೆಳಿದ್ದೀನಿ ಯಾರು ಬೇಡ ಅಂದವ್ರೆ ಕಂಟ್ರಾಕ್ಟರ್ನ ಈ ತಾಲೂಕಿನ ಒಬ್ಬ ಯುವಕನ್ನ ಯಾವ ಮಟ್ಟಕ್ಕೆ ತಗೊಂಡೋಗಿದ್ರು ಅಂತ ನಿಮಗೆ ಗೊತ್ತಿದೆ ಅವನು ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಆಗಿದರೆ ಸೊ ಜೀವನೇ ಹೋಗ್ತಿತ್ತು ಇನ್ನೊಂದಷ್ಟು ಯಾರನ್ನೋ ಹೋಗಿ ಪತ್ರ ಬರೆಸಿದ್ರು ಏನಾಯಿತು ಇವೆಲ್ಲ ನೋಡ್ತಾ ಇದ್ದೀರಾ ಅದ್ರ ಬಗ್ಗೆ ಬಿಟ್ಬಿಡಿ ನಾನು ದಿವಸ ಅದನ್ನೇ ಮಾತಾಡಿ ನನಗೆ ಒಂದಷ್ಟು ಜನ ನಿಮ್ಮ ಮೀಡಿಯಾದಾರ ಸಜೆಸ್ಟ್ ಮಾಡಿದ್ರೆ ಸ್ವಲ್ಪ ದಿವಸ ವಿರಾಮ ಹೇಳ್ಬಿಡಿ ಇವಕ್ಕೆಲ್ಲ ಅಂತ ದಯಮಾಡಿ ನಿಮ್ಮೆಲ್ಲರಿಗೂ ರಿಕ್ವೆಸ್ಟ್ ಮಾಡ್ತೀನಿ ರಾಜ್ಯದ ಸಮಸ್ಯೆ ಬಗ್ಗೆ ಜನರ ಬಗ್ಗೆ ಜಿಲ್ಲೆ ಅಭಿವೃದ್ಧಿ ಬಗ್ಗೆ ನಾವು ನೀವು ಸೇರಿ ಕೆಲಸ ಮಾಡೋಣ ಈ ಕುಮಾರಸ್ವಾಮಿ ಅವರಿಗೆ ವಿಚಾರ ಬಿ ಜೆ ಪಿ ಅವ್ರ ವಿಚಾರ ಈ ಜಿಲ್ಲೆಯಲ್ಲಿ ಮಾತಾಡೋರ ವಿಚಾರ ಎಲ್ಲನೂ ನಾವು ಮಾತಾಡಿದಷ್ಟು ಅವ್ರಿಗೆ ಏನಪ್ಪ ನಮ್ಮ ಉತ್ತರ ಸಿಗುತ್ತೆ ಅಂತ ದಿವಸ ಮಾತಾಡ್ತಾರೆ ಬಿಟ್ಬಿಡೋಣ ನಾವು ನೀವೆಲ್ಲ ಸೇರಿ ಒಳ್ಳೆ ಕೆಲಸ ಮಾಡೋಣ ಮುಂದಿನ ಲೋಕಸಭಾ ಚುನಾವಣೆಗೆ ಸಚಿವರಿಗೆ ಟಾರ್ಗೆಟ್ ಕೊಟ್ಟಿದ್ದಾರೆ ಟಾಸ್ಕ್ ಕೂಡ ಹೌದು ಟಾಸ್ಕು ಕೊಟ್ಟವರೇ ಜವಾಬ್ದಾರಿನೂ ಕೊಟ್ಟವರೆ ಆ ಜಿಲ್ಲಾ ಉಸ್ತುವಾರಿ ಸಚಿವರು ಗೆಲ್ಲಿಸಲೇಬೇಕು ಅಂತ ಹೇಳಿದ್ದಾರೆ ಸೊ ನಮ್ಮ ಜಿಲ್ಲೆಯಲ್ಲಿ ಸಹಜವಾಗಿ ಫೈಟ್ ಇದೆ ಇಲ್ಲ ಅಂತ ಹೇಳೋಕ್ಕಾಗಲ್ಲ ಈಗ ಜನತಾ ದಳದಲ್ಲಿ ಹೇಳಿದಂಗೆ ನಾವು ಗೆದ್ದಾಗೋಯ್ತು ಅಂತ ಹೇಳೋಕ್ಕಾಗತ್ತಾ ಕಷ್ಟ ಇದೆ ಗೆಲ್ತೀವಿ ಸರ್ ಬರವೀಕ್ಷಣೆ ಬರವೀಕ್ಷಣೆ ನಾನೆಲ್ಲ ನಾನು ಅಲ್ಲೇ ಹೇಳ್ಬಿಟ್ನಲ್ಲ ನಾವು ಈಗೇನು ಪ್ರಯೋಜನ ನಾವೇನು ಬೇಡ ಅನ್ನಲ್ಲ ಬಟ್ ಅವರು ಮಾತಾಡೋದಿದ್ರೆ ಹೋಗಿ ನಮಗೇನಾರ ಹೆಚ್ಚು ಅನುದಾನ ಈಗ 6,666 ಕೋಟಿ ಕೇಳಿದ್ದೀವಿ 63 ಕೋಟಿ ಅಷ್ಟನ್ನು ಕೊಡ್ತೀವಿ ಸೊ 6,663 ಕೋಟಿ ಏನು ದೊಡ್ಡದಲ್ಲ ಸೊ 12,000 ಕೋಟಿ ಜನರಿಗೆ ವೇಜಸ್ ಕೊಡೋದು ಅದು ಸಪ್ರೇಟು ಅದು ಎಷ್ಟು ಕೊಡ್ತಾರೆ ಬಿಡ್ತಾರೆ ನನಗಿನ್ನೂ ಮಾಹಿತಿ ಸರಿಯಾಗಿಲ್ಲ ಈ 6,663 ಕೋಟಿ ಕೊಡಿಸಿದ್ರೆ ಆವಾಗ ಕುಮಾರಸ್ವಾಮಿಯವ್ರಿಗೂ ನಮ್ಮ ನೂತನ ಅಧ್ಯಕ್ಷರಿಗೂ ಅಶೋಕ್ ಅವ್ರಿಗೂ ಧನ್ಯವಾದಗಳನ್ನ ಹೇಳ್ತೀನಿ ಅದನ್ನು ಕೊಡಿಸ್ತೀನಿ ಥ್ಯಾಂಕ್ ಯು